ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗ ಕೊನೆಯ ಆರು ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶಾಸ್ತ್ರಿಗಳೇ, ಕೊನೆಯ ಆರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ, ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಮತ್ತು ಈ ದಿವಸ ವೃತ್ತಿ ಸ್ಥಳದಲ್ಲಿ ಇರತಕ್ಕಂಥ ಮಾಂದಿ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ತೊಡಕಾಗುತ್ತೆ. ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ, ಜೊತೆಗೆ ಕೆಲಸಗಳು ಪೂರ್ಣ ಆಗಲಿಲ್ವಲ್ಲ ಅಂತ ಸಂಕಟ ಮಾಡ್ಕೊಳ್ತೀರಾ. ಎರಡು ಬಾಧೆಗಳಿದ್ದಾವೆ, ಹೀಗಾಗಿ ಸ್ವಲ್ಪ ಸಮಾಧಾನದಿಂದ ಎಚ್ಚರಿಕೆ ಸಮಾಧಿಯಿಂದ ನಿಭಾಯಿಸಬೇಕಾಗುತ್ತೆ. ನೀವು ಲಲಿತಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ತುಪ್ಪ ಸಮರ್ಪಣೆ ಮಾಡಿದ್ರೆ ಸಾಕಾಗುತ್ತೆ, ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ. ಎರಡರಲ್ಲಿ ಯಾವುದು ಅನುಕೂಲವೋ ಅದನ್ನು ಮಾಡಿ. ಉಳಿದ ಹಾಗೆ ಅನುಕೂಲಗಳಿಲ್ವ ಇದ್ದಾವೆ. ಚಂದ್ರ ಆತ ಪಂಚಮ ಸ್ಥಾನದಲ್ಲಿದ್ದಾನೆ, ಆ ಕುಜಯುಕ್ತನಾಗಿದ್ದಾಗ ಶಶಿಮಂಗಳ ಯೋಗವಾಗುತ್ತೆ. ಹೀಗಾಗಿ ಬುದ್ಧಿ ಬಲ ಇದ್ದೇ ಇದೆ, ಸಂಶಯ ಇಲ್ಲ. ಮಕ್ಕಳ ಸಹಾಯ ಸಿಗುತ್ತೆ, ಅನುಕೂಲ ಆಗುತ್ತೆ. ಆದರೂ ಎಚ್ಚರಿಕೆ ಬೇಕು. ಅಮ್ಮನವರ ಪ್ರಾರ್ಥನೆ, ಲಲಿತಾ ಪರಮೇಶ್ವರಿ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿರೋಧ ಇದೆ, ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಕೃಷಿ ಚಟುವಟಿಕೆಯಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಎಡವು ಬೀಳೋದು, ಕೃಷಿಯಲ್ಲಿ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲೂ ಎಡುವತಕ್ಕಂಥ ಸಾಧ್ಯತೆ, ಪ್ರಯಾಣದಲ್ಲೂ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಬುದ್ಧಿಬಲ ಚೆನ್ನಾಗಿದೆ, ಬುದ್ಧಿಯಿಂದ ಕಾರ್ಯ ಸಾಧನೆ, ಕೂತಲ್ಲೇ ಎಲ್ಲ ಕೆಲಸ ಮಾಡಿ ಮುಗಿಸ್ತಕ್ಕಂಥ ಚಾಕಚಕ್ಯತೆ ಖಂಡಿತ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಒಂದು ಮಾಡ್ಕೊಳ್ಳಿ, ಅದು ಬಲ ತಂದುಕೊಡುತ್ತೆ. ಈಶ್ವರನ ಆರಾಧನೆ ಕೂಡ ಬೇಕು. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದಾನೆ, ಸೇವಕರ ಸಹಾಯ ಚೆನ್ನಾಗಿರ್ತದೆ, ಸಹೋದರ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಆದರೆ ಸಹಾಯ ಮಾಡಿ ಕೊಟ್ಟಾಡಿಕೊಳ್ಳಬೇಡ, ಇಟ್ಟಂಗಿಸಬೇಡ ಅಂತಾರಲ್ಲ ಹಾಗೆ, ಕೊಡೋದು ಮತ್ತು ಇನ್ನೇನು ಅದ್ರ ಬಗ್ಗೆ ನಾಲ್ಕು ಜನದ ಹತ್ರ 100 ಜನದ ಹತ್ರ ಹೇಳ್ಕೊಂಬರೋದು, ಆ ರೀತಿಯ ಒಂದು ವಿಚಾರ ನಿಮ್ಮ ಕಿವಿ ಬಿದ್ದು ಮನಸ್ಸಿಗೆ ನೋವಾಗುತ್ತೆ. ಮನಸ್ತಾಪ, ಸಹೋದರರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಸೂಚಿಸ್ತಾ ಇದೆ, ವಸ್ತು ನಷ್ಟ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಎಚ್ಚರಿಕೆ ಬೇಕಲ್ವಾ, ತಗೊಳ್ಳೇಬೇಕು. ಇನ್ನು ಗುರು ದೃಷ್ಟಿಯೂ ಇದೆ ಅಷ್ಟಮಕ್ಕೆ, ಹೀಗಾಗಿ ಅದೇ ತುಂಬ ನಿಮ್ಮನ್ನು ರಾಡಿ ಮಾಡಿ ಏನೋ ಜೀವ ತೆಗೆದುಬಿಡ್ತು ಅಂತಲ್ಲ, ಅದರಿಂದ ಹೊರಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡೋದ್ರಿಂದ, ಶ್ವೇತ ವಸ್ತ್ರ ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಆಹಾರ ಸಮೃದ್ಧಿ ತುಂಬ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ, ವ್ಯಾಪಾರ ವಹಿವಾಟು ಸ್ವಲ್ಪ ಅಸಮಾಧಾನವಾಗಿರುತ್ತದೆ, ವಿದೇಶ ಪ್ರಯಾಣಗಳಲ್ಲಿ ತೊಡಕು ಕಂಟಕ ಸಂಕಟ ಇವುಗಳನ್ನು ತಂದೊಡ್ಡುತ್ತೆ ಶನಿಶ್ಚರನ ದೃಷ್ಟಿ ಬೇರೆ ಇರುವ ಕಾರಣದಿಂದಾಗಿ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು, ಆದರೆ ಧೈರ್ಯ ಇದೆ. ಗುರು ತೃತೀಯದಲ್ಲಿ ನಿಂತು ಧೈರ್ಯವನ್ನು ತುಂಬಿಕೊಡ್ತಾನೆ, ಆತಂಕ ಬೇಡ. ಈ ದಿವಸ ನೀವು ವಿಶೇಷವಾದ ಪ್ರಾರ್ಥನೆ ಅಂದರೆ ನವಗ್ರಹಗಳ ಆರಾಧನೆ ಮಾಡೋದು ತುಂಬ ಒಳ್ಳೆಯದು, ವಿಶೇಷವಾಗಿ ಚಂದ್ರನ ಪ್ರಾರ್ಥನೆ. ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಕ್ಷೀರ ಸಮರ್ಪಣೆ ಮಾಡೋದು ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರನಿದ್ದಾನೆ, ಆತ ಷಷ್ಠಾಧಿಪತಿಯ ಸಾಲ ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಋಣಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಅದು ಸಹಜವಾಗಿ ನಿಮಗೆ ಗೊತ್ತಿಲ್ಲದ ಹಾಗೆ ಅರಿವಿಲ್ಲದ ಹಾಗೆ ಸಾಲ ಮಾಡಿಸ್ಬಿಡುತ್ತೆ ಮತ್ತು ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ, ಏಟಾಗೋದು, ಗಾಯಗಳಾಗುವತಕ್ಕಂಥ ಸಾಧ್ಯತೆ, ತಂದೆಯ ಬಂಧುಗಳಿಂದ ಸ್ವಲ್ಪ ತೊಡಕುಂಟಾಗುವ ಲಕ್ಷಣ ಇವೆಲ್ಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕು. ಇನ್ನು ವೃತ್ತಿಯಲ್ಲಿ, ವೃತ್ತಿಸ್ಥಾನದ ಅಧಿಪತಿ ಜನ್ಮದಲ್ಲಿದ್ದಾನೆ, ಹೀಗಾಗಿ ಆತಂಕ ಬೇಡ, ವೃತ್ತಿಯಲ್ಲಿ ಅನುಕೂಲವಾಗುತ್ತೆ. ಧನಸ್ಥಾನದಲ್ಲಿ ಗುರುವಿದ್ದಾನಲ್ಲ, ಅದು ಕೂಡ ಕುಟುಂಬದವರು, ಹಿರಿಯರು, ಗುರುಗಳು ಇಂಥವರ ಸಹಾಯ ಸಹಕಾರ ಮಾರ್ಗದರ್ಶನ ಇವುಗಳಿಂದ ನೀವು ಆ ಕಷ್ಟವನ್ನು ದಾಟ್ತೀರ. ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚು, ಮಕ್ಕಳ ಸಲುವಾಗಿ ಖರ್ಚು ಜಾಸ್ತಿ ಅನ್ನೋದನ್ನು ಹೇಳ್ತಾ ಇದೆ. ಆರೋಗ್ಯ ನಿಮಿತ್ತವಾಗಿಯೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಹೊಟ್ಟೆ ಸಂಬಂಧಿ, ಉದರ ಸಂಬಂಧಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು, ಇಂಟೆಸ್ಟೈನ್ ಅಂತೀವಲ್ಲ, ಕರುಳಿನ ಸಂಬಂಧಿ ಸ್ವಲ್ಪ ತೊಡಕುಗಳು ಉಂಟಾಗುವ ಲಕ್ಷಣ ಹೇಳ್ತಾ ಇದೆ. ಬುದ್ಧಿ ಕೂಡ, ಮನಸ್ಸು ಚಂಚಲವಾಗಿಬಿಡುತ್ತೆ, ಏನೋ ಆಲೋಚನೆ ಮಾಡ್ತಾ ಇರ್ತೀರ, ಮತ್ಯಾವುದೋ ಆಲೋಚನೆ ಬಂದು ನಿಮ್ಮನ್ನು ರಾಡಿ ಮಾಡಿಬಿಡುತ್ತೆ, ಅಂತಹ ಒಂದು ಫಲವನ್ನು ಸೂಚಿಸ್ತಾ ಇದೆ. ಉನ್ನತ ಶಿಕ್ಷಣದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನದ ಫಲಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಎಚ್ಚರಿಕೆ ಬೇಕು ನಿಮಗೆ. ನೀವು ಕೂಡ ಅಮ್ಮನವರು ಪ್ರಾರ್ಥನೆ ಮಾಡೋದು ಒಳ್ಳೆಯದು, ಗುರುವಿನ ಬಲ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಈ ದಿವಸ ಒಂದು ದಿವಸ, ನಾಳೆ ದಿವಸ ಶುಕ್ರನ ಪರಿವರ್ತನೆ, ಇವೆಲ್ಲವೂ ನಿಮಗೆ ತುಂಬ ಉತ್ಕೃಷ್ಟ ಫಲ ತಂದುಕೊಡುತ್ತೆ. ತುಂಬ ಧನ್ಯವಾದಗಳು ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.